ಈಗ ಆಲ್ರೆಡಿ ನಾವು ಜೂನ್ ತಿಂಗಳಿಗೆ ಬಂದಿದ್ದೀವಿ. ಓಕೆ ನೋಡಿದ್ನಾ? ಎಸ್. 7ನೇ ವೇತನ ಆಯೋಗ ರಾಜ್ಯದಲ್ಲಿ ಯಾವಾಗ ಜಾರಿ ಆಗುತ್ತೆ? ಸೊ ಜಾರಿ ಇನ್ನೂ ತಡವಾಗುತ್ತಾ? ಯಾಕೆ ಈ ರೀತಿ ನಿಧಾನ ಆಗ್ತಾ ಇದೆ? ಸೊ ಸಿ ಎಂ ಸಿದ್ದರಾಮಯ್ಯನವರು ಹಾಗೆ ಡೆಪ್ಯೂಟಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಮತ್ತೆ ಡಿಲೇ ಮಾಡ್ತಾರಾ ಅಥವಾ ಇಂಪ್ಲಿಮೆಂಟ್ ಮಾಡಿ ಎಲ್ಲ ಸರ್ಕಾರಿ ನೌಕರರ ಮುಖದಲ್ಲಿ ಸಂತೋಷ ತರ್ತಾರಾ? 7ನೇ ವೇತನದ ಜಾರಿಗೆ ಇನ್ನೂ ಎಷ್ಟು ತಿಂಗಳು ಎಷ್ಟು ದಿನ ಕಾಯಬೇಕು? ಸರ್ಕಾರಿ ನೌಕರರ ಅಧ್ಯಕ್ಷರಾದ ಷಡಕ್ಷರಿಯವರು ಜೂನ್ 3ನೇ ತಾರೀಕು ಡೆಪ್ಯೂಟಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಸಿದ್ದರಾಮಯ್ಯನವರಿಗೆ 7ನೇ ವೇತನ ಆಯೋಗನ ಶೀಘ್ರವಾಗಿ ಅನುಷ್ಠಾನ ಮಾಡಬೇಕು ಅಂತ ಕೇಳಿಕೊಂಡಿದ್ದನು ಆಯಿತು. ಜೂನ್ 4ನೇ ತಾರೀಕು ನಿಮಗೆಲ್ಲ ಗೊತ್ತೇ ಇದೆ, ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆಯಿತು. ಆ ರಿಸಲ್ಟಲ್ಲಿ 9 ಸೀಟ್ಗಳು ಮಾತ್ರ ದೊರಕ್ತು. ಒಂದು ವೇಳೆ ಈ ರಿಸಲ್ಟಿನ ಎಫೆಕ್ಟಿಂದ ಏನಾದರೂ ಡಿಲೇ ಆಗ್ತಾ ಇದೆಯಾ? ರಿಸಲ್ಟು ತುಂಬ ಚೆನ್ನಾಗಿ ಬಂದಿದ್ದು, 2 ಸೀಟ್ಗಳು ಲಭ್ಯ ಆಗಿದ್ದರೆ ಅನುಷ್ಠಾನ ಬೇಗ ಆಗ್ತಾ ಇತ್ತಾ? ಅಥವಾ ಏನಾದರೂ 1 ಡಿಜಿಟ್ ತೊಗೊಂಡಿರೋದಕ್ಕೆ ಏನಾದರೂ ಇಂಪ್ಲಿಮೆಂಟ್ ಆಗ್ತಾ ಇಲ್ವಾ ಅಥವಾ ಡಿಲೇ ಮಾಡ್ತಾ ಇದ್ದಾರ ಅಂತ ಭಾಳಷ್ಟು ನೌಕರರಲ್ಲಿ ಒಂದು ಗೊಂದಲ ಇದೆ. ಸರ್ಕಾರಿ ನೌಕರರು ಸಹ ಮೊನ್ನೆ ಒಂದು ಮೀಟಿಂಗನ್ನು ಕಂಡಕ್ಟ್ ಮಾಡಿ ಅಧ್ಯಕ್ಷರ ಸದಸ್ಯರಿಗೆ ನಾವು ಸ್ಟ್ರೈಕ್ ಕಂಡಕ್ಟ್ ಮಾಡೋಣ ಅಂತ ಸಲಹೆ ಕೊಟ್ಟಿದ್ದಾರೆ. ಬಟ್ ಆ ಸಲಹೆನ ಅಧ್ಯಕ್ಷರು ಸ್ವೀಕಾರ ಮಾಡಬೇಕು, ಸ್ವೀಕಾರ ಮಾಡಿ ಸ್ಟ್ರೈಕಿಗೆ ಕರೆ ಕೊಡಬೇಕು. ಸ್ಟ್ರೈಕ್ ಕರೆ ಕೊಡ್ತಾರಾ ಅಥವಾ ಇನ್ನೂ ವೆಯ್ಟ್ ಮಾಡೋಕ್ಕೆ ಬೇಕಾ ನೋಡಬೇಕು. ಪಾರ್ಲಿಮೆಂಟ್ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಈಗ ಮುಗಿದೋಗಿದೆ, ಬಟ್ ವಿಧಾನ ಪರಿಷತ್ ಅದರ ಕೋಡ್ ಆಫ್ ಕಂಡಕ್ಟ್ ಜೂನ್ 15 ತನಕ ಇದೆ. ಈ ಕಡೆ ಸ್ಟ್ರೈಕು ಮಾಡಬೇಕಾ ಬೇಡವಾ ಅಂತ ನೌಕರರಲ್ಲಿ ಗೊಂದಲ ಇದೆ. ಅದಕ್ಕೆ ಅಧ್ಯಕ್ಷರು ಒಂದು ಸ್ಪಷ್ಟವಾದ ತೀರ್ಮಾನ ತಗೋಬೇಕು. ಮತ್ತು ಇನ್ನೂ ಒಂದು, ಪಾಪ ಅಧ್ಯಕ್ಷರು ಅಷ್ಟೇ, ಈಗ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ನಿಯೋಗನ ಕರ್ಕೊಂಡೋಗಿ ಅನುಷ್ಠಾನ ಬೇಗ ಮಾಡಿ ಅಂತ ಹೇಳಿದ್ದು ಆಯಿತು, ವರದಿ ಬೇಗ ಇಂಪ್ಲಿಮೆಂಟ್ ಮಾಡ್ತಾರಾ? ಓಕೆ, ಫಿಟ್ಮೆಂಟನ್ನು 8% ರೈಸ್ ಮಾಡ್ತಾರೆ, 8% ಕೊಡ್ತಾರೆ, ಅದ್ರ ಬಗ್ಗೆ ಖಚಿತವಾದ ಯಾವುದೇ ರೀತಿ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ದೀಸ್ ಆರ್ ದ ಇನ್ಫಾರ್ಮೇಷನ್ಸ್ ವಿಚ್ ಆರ್ ಕಂಡಕ್ಟೆಡ್ ಆಫ್ಟರ್ ಎಂ ಪಿ ಎಲೆಕ್ಷನ್. 7ನೇ ವೇತನ ಆಯೋಗ ಜಾರಿಗೆ ಏನು ಮಾಡಬಹುದು ಅನ್ನೋದಕ್ಕೆ ಬಗ್ಗೆ ನಿಮ್ಮಲ್ಲಿ ಏನಾದರೂ ಐಡಿಯಾ ಇದ್ದರೆ ಅದನ್ನು ಕಾಮೆಂಟ್ಸ್ ಮುಖಾಂತರ ಹಾಕಿ.